ಯಾವುದಕ್ಕ ಅನುಮಾನ ಇದ್ರೆ ಒಂದಸಲ ಶಾಸ್ತ್ರಗಳ ಹತ್ರ ಕೇಳಬಿಡಿ। ಹೌದು ಕಣಪ್ಪ, ನೀನು ಹೇಳೋದು ಸರಿನೇ। ಒಂದಸಲ ಶಾಸ್ತ್ರಗಳ ಹತ್ರ ವಿಚಾರಿಸ್ಕೊಂಡು ಬರ್ತೀನಿ। ನೀವೊಬ್ಬರೇ ಹೋಗ್ಬೇಡಿ, ಶಾಸ್ತ್ರಗಳ ಹತ್ರ ಶ್ರಾವಣಿನ ಕರ್ಕೊಂಡು ಹೋಗಿ। ಹೌದ್ರಿ, ನನ್ನ ಮಗ ಹೇಳಿರೋದ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ। ನಾನು ಹೇಗಾದರೂ ಮಾಡಿ ಶ್ರಾವಣಿನ ಕರ್ಕೊಂಡು ಬರ್ತೀನಿ। ನೀವು ಅವಳನ್ನು ಕರ್ಕೊಂಡೇ ಶಾಸ್ತ್ರಗಳ ಹತ್ರ ಹೋಗಿ। ಅಲ್ಲ ಕಾವೇರಿ, ಇದ್ದಕ್ಕಿದ್ದಾಗೆ ನೀನು ಅವಳನ್ನ ಹೋಗಿ ಕರೆದ್ರೆ ಅವಳು ಬಂದ್ಬಿಡ್ತಾಳೆ। ಇಲ್ಲಮ್ಮ, ನಾವು ಪದೇ ಪದೇ ಸುಳ್ಳು ಹೇಳಿ ನಾಟಕ ಮಾಡಿ ಏನೋ ಒಂದು ನೆಪ ಹೇಳಿ ಅವಳನ್ನ ಕರ್ಕೊಂಡು ಬಂದ್ವಿ। ಅವಳಿಗೆ ನಮ್ಮ ಮೇಲೆ ನಂಬಿಕೆನೇ ಹೊರಟೋಗಿದೆ ಅನ್ಸುತ್ತೆ। ಈಗ ನೀನು ಇದ್ದಕ್ಕಿದ್ದಾಗೆ ಹೋಗಿ ಕರೆದ್ರೆ ಅವಳು ಬಂದ್ಬಿಡ್ತಾಳೆ, ಹೋಗ್ಲಿ। ಅಕಸ್ಮಾತ್ ಬರ್ದೇ ಹೋದ್ರೆ ಏನು ಮಾಡ್ತೀಯಾ? ಬರ್ತಾಳೆ, ಯಾಕೆ ಬರೋದಿಲ್ಲ ಹೇಳಿ? ಆ ನೀಲಾಂಬರಿ ಮಾಯಾ ಮಾಟಕ್ಕೆ ಸಿಕ್ಕಾಕೊಂಡು ನನ್ನ ಮಗ ಇಷ್ಟು ಒದ್ದಾಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂದಮೇಲೆ ಯಾಕೆ ಬರೋದಿಲ್ಲ? ಬಂದೇ ಬರ್ತಾಳೆ, ಬರ್ತಾ ಇರೋ ಅಂತ ಕಲ್ರಿದೆ ಅವಳಿಗಿಲ್ಲ। ಬರ್ತಾಳೆ, ಬರ್ತಾಳೆ, ಅಕಸ್ಮಾತ್ ಬರ್ತೇ ಹೋದ್ರೆ ನಾನು ಅವಳು ಕೈ ಮುಗ್ದು ಕಾಲಕ್ಕೆ ಬಿದ್ದು ಕೇಳ್ಕೊತೀನ್ರಿ। ನನ್ನ ಮಗನ ಜೀವಕ್ಕಿಂತ ನನ್ನ ಗೌರವ ನನಗೆ ಮುಖ್ಯ ಅಲ್ಲ, ಗೌರವ ನನಗೆ ಮುಖ್ಯ ಅಲ್ಲ, ನಾನು ಕರ್ಕೊಂಡು ಬಂದೇ ಬರ್ತೀನಿ, ಕರ್ಕೊಂಡು ಬರ್ತೀನಿ ಮಗ್ರೆ। ನಿರ್ಧಾರನ ಬದಲಾಯಿಸಿದ ಯಾಕೆ? ನಿಮ್ಮ ಮಗಳ ಎದುರುಗಡೆ ದಯವಿಟ್ಟು ನನ್ನ ಮಗಳನ್ನ ಮದುವೆ ಆಗಿ ಅಂತ ಯಾಕೆ ಹೇಳಿದ್ರಿ? ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನಾ ಹೇಳಿದ್ನಲ್ಲ ಸ್ವಾಮಿ, ನನ್ಗೆ ಎದ್ಬಿಟ್ರೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಲಿ ಹೇಳಿ? ಏನೇನೋ ಆಗೋದ್ರ ಬದಲು ಇರೋದ್ರಲ್ಲೇ ಒಳ್ಳೇದಾಗ್ಲಿ ಅನ್ನಿಸ್ತು। ಏನ್ರಿ ಒಳ್ಳೇದಾಗುತ್ತೆ? ನಿಮ್ಮ ಮಗಳು ನನ್ನ ಹಿಂದೆ ಬಿದ್ದಿರೋದ್ರಿಂದ ಅವಳಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀನಿ, ಅವಳ ಮೇಲೆ ನಾನು ಕೈ ಎತ್ತಕ್ಕಾಗುತ್ತಾ? ತಾಯಿ ಆದ ನೀವು ಅವಳು ಕೆನ್ನೆ ಹೊಡೆದು ಎಳ್ಕೊಂಡು ಹೋಗ್ಬೋದು, ಆದ್ರೆ ನಾನು ಅವಳು ಕೆನ್ನೆ ಹೊಡೆದು ಆಚೆ ಹಾಕಕ್ಕಾಗುತ್ತಾ? ನೀವು ನಿಮ್ಮ ಕೆಲಸ ಮಾಡದೆ ನನ್ನ ಕೈಲೂ ನನಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿಸ್ತಾ ಇದ್ದೀರಾ? ಯಾಕೆ ಸ್ವಾಮಿ ಬೈತೀರಾ? ಮೊದ್ಲೇ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಣ್ಣೀರ್ ಹಾಕೊಂಡು ಬೀದಿ ಬೀದಿ ಅಲಿತಾ ಇದ್ದೀನಿ, ಇಂಥ ಸಮಯದಲ್ಲಿ ನಿಮ್ಮ ಹತ್ರನೂ ಬಯಸ್ಕೋಬೇಕಾ? ನೋಡಿ, ನನ್ನೆ ತಾನೇ ಒಬ್ಬ ಮಗಳು ಸತ್ತು ಬದುಕಿದಾಳೆ, ಅವಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ನನ್ನ ಜೀವ ಹಣ್ಣಾಗಿ ಹೋಗಿದೆ, ಆದ್ರೆ ಹೀಗೆ ಬಿಟ್ರೆ ಅವಳನ್ನ ಹೆಚ್ಚಿದನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಸತ್ ಹೋಗ್ತಾಳ ಅವಳು, ತಿಂಗಳಲ್ಲಿ ಸತ್ ಹೋಗ್ತಾಳೆ। ನಾನು ಏನ್ ಮಾಡ್ಲಿ ಹೇಳಿ? ಯಾರ ಸಂತ ಹೇಳ್ಕೊಳ್ಳಿ? ಏನಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸ್ವಾಮಿ, ಇನ್ನೊಂದು ತಿಂಗಳಲ್ಲಿ ಅವಳು ಸತ್ ಹೋಗ್ತಾಳೆ, ಅವಳನ್ನ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಶ್ರಾವಣಿಗೆ ಮದುವೆ ಆಗ್ಲೇಬೇಕು। ಅವನು ಕುಂಟನೋ ಕುರುಡನೋ ಎಂಜಿನಲ್ಲಿ ಎದ್ದೋನೋ ಯಾವನಾದ್ರೂ ಸರಿ, ಒಟ್ಟಿನಲ್ಲಿ ಅವಳು ಮದುವೆ ಆದ್ರೆ ಸಾಕು। ಹೀಗಿರುವಾಗ ನಾನ್ ಯಾಕೆ ಹಠ ಮಾಡ್ಲಿ ಸ್ವಾಮಿ? ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಅವಳು ಆಸೆ ಪಟ್ಟಿದಾಳಲ್ಲ, ಅವಳು ಇಷ್ಟು ಗಂಟೆ ಆಗ್ಲಿ ಅಂತ ನನಗೆ ಇಷ್ಟ ಇಲ್ವಲ್ರಿ, ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಇಷ್ಟ ಏನಂತ ನೀವು ಕೇಳಿದಿರಾ? ನನಗೂ ಇಷ್ಟ ಇಲ್ವಲ್ರಿ, ನನ್ನ ಇಷ್ಟದ ಮನೆ ಹಾಳಾಗ ನನ್ನ ಕಷ್ಟ ಏನಂತ ಕೇಳಿದ್ರೆ ನೀವು? ನನ್ನ ಮಗಳು ಒಂದು ತಿಂಗಳಲ್ಲಿ ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಎರಡನೇ ಮಗಳು ಸಾಯ್ತಾಳೆ, ಹಾಗೂ ಅವಳಿಗೆ ಬುದ್ಧಿ ಬರ್ಲಿಲ್ಲ ಅಂದ್ರೆ ನನ್ನ ಮಗನು ಸಾಯ್ತಾನೆ ಅಂತ ಹೇಳಿದರೆ ನಾನು ಏನ್ ಮಾಡ್ಲಿ ಹೇಳಿ? ನಿಂತ್ಕೊಳ್ಳಿ ಅಮ್ಮ,
ಗೊತ್ತಿದ್ದು ಹೇಳಿದ್ರು ಅಥವಾ ಗೊತ್ತಿಲ್ಲದೇನ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಆದರೆ ಸಿಸ್ಟಮ್ ಬರದಲ್ಲಿ ಒಂದು ಸತ್ಯನ ಈಚೆ ಹಾಕಿದ್ರ ಏನದು ನಿಮ್ಮ ಮಗಳು ಯಾಕೆ ಸಾಯ್ತಾಳೆ ನಿಮ್ಮ ಮಗನ ಸಾಯಿಸ್ತೀನಿ ಅಂತ ಹೇಳಿದವರು ಯಾರು ನಾನು ಆತರ ಏನು ಹೇಳಿಲ್ಲ ನನಗೆ ಏನು ಗೊತ್ತಿಲ್ಲ ದಯವಿಟ್ಟು ನನ್ನ ಏನು ಕೇಳಬೇಡಿ ಅಮ್ಮ ನಿಂತ್ಕೊಳ್ಳಿ ಅಮ್ಮ ಅಮ್ಮ ನೋಡಿ ಅಮ್ಮ ನೀವು ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನೀವು ಹೇಳಿರೋ ಅರ್ಥ ಸತ್ಯನ ನಿಮ್ಮ ಮಗಳ ಹತ್ರ ಹೋಗಿ ಹೇಳ್ತೀನಿ ಸತ್ಯವಾಗ್ಲೂ ಹೇಳ್ತಾ ಇದೀನಿ ನಾನೇ ಅವಳು ಕೆನ್ನೆಗೆ ಬಾರಿಸಿ ಮನೆಯಿಂದ ಆಚೆ ಹಾಕ್ತೀನಿ ಅವಾಗ ಏನು ಮಾಡ್ತೀರಾ ನೀವು ಹೇಳ್ತೀನಿ ಸ್ವಾಮಿ ಆದ್ರೆ ನೀವು ನನ್ನ ಮಗಳಿಗೆ ಈ ವಿಚಾರನ ಹೇಳಬೇಡಿ ನೀಲಾಂಬರಿ ನನ್ನ ಎರಡನೇ ಮಗಳಿಗೆ ಮಾಟ ಮಂತ್ರ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದಾಳೆ ಅದರ ಫಲನೇ ನನ್ನ ರಾತ್ರಿ ಅವಳು ಸಾಯೋದಕ್ಕೆ ಹೋಗಿದ್ದು ಹೀಗ ಆಗ್ತಿರೋದು ಎರಡನೇ ಸಲ ಈ ವಿಚಾರನ ನಾನು ನನ್ನ ಮಗಳಿಗೆ ಬಿಡಿಸಿ ಹೇಳಿದ್ರೆ ಅವಳು ನೇರವಾಗಿ ಆ ನೀಲಾಂಬರ ಜೊತೆ ಹೊಡೆದಾಡಕ್ಕೆ ಹೋಗ್ತಾಳೆ ಒಂದು ಸಲ ಏನೋ ಒಳ್ಳೇದಾಯ್ತು ಅಂದ್ರೆ ಯಾವಾಗ್ಲೂ ಹೀಗೆ ಇರುತ್ತ ಸ್ವಾಮಿ ಇಟ್ಟವ್ರ ಜೊತೆ ಹೊಡೆದಾಡುವಾಗ್ಲೇ ಮೈ ಮೇಲೆ ಎಚ್ಚರ ಇರ್ಬೇಕು ಅಂತದ್ರಲ್ಲಿ ಮೃಗಗಳ ಜೊತೆ ಹೊಡೆದಾಡಕ್ ಹೋಗುವಾಗ ಇನ್ನೆಷ್ಟು ಎಚ್ಚರ ಬೇಕು ಹೇಳಿ ನನ್ನ ಪ್ರಕಾರ ಆ ಮೃಗಗಳ ಜೊತೆ ಹೊಡೆದಾಡಕ್ ಹೋಗೋದೇ ತಪ್ಪು ಆ ತಪ್ಪು ನನ್ನ ಮಗಳಿಂದ ಆಗ್ಬಾರ್ದು ಅಂತ ಅವಳಿಗೆ ವಿಷಯ ಹೇಳಿದೆ ಆದಷ್ಟು ನಾನೇ ಸರಿ ಮಾಡೋದಕ್ಕೆ ನೋಡ್ತಾ ಇದ್ದೀನಿ ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಏನ್ ಹೇಳ್ತಾ ಇದ್ರು ನನಗೇನು ಅರ್ಥ ಆಗ್ತಿಲ್ಲ ದಯವಿಟ್ಟು ಪ್ರತಿಯೊಂದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ ಈ ನೀಲಾಂಬರಿ ಯಾರು ಅವಳ ಜೊತೆ ಇವಳೇ ಹೊಡೆದಾಡ್ತಾ ಇದ್ದಾಳೆ ಅವಳು ಯಾಕೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾಳೆ ಪ್ಲೀಸ್ ಸ್ವಲ್ಪ ವಿವರವಾಗಿ ಹೇಳಿ ಯಾರು ಬಂದಿದ್ದಾರೆ ನೋಡು ಯಾಕೋ ನನಗೆ ನೀಲ ಮಾಡಿದ್ದು ಅದಕ್ಕೆ ನೀ ಹೂ ಅಂದಿದ್ದು ಸರಿ ಅನ್ನಿಸ್ಲಿಲ್ಲ ಮೌಸ್ಮಿ ಅದಕ್ಕೆ ನಾನೇ ಇವ್ರನ್ನ ಕರೆಸ್ದೆ ನನ್ನ ಮಗಳು ಮಾಡಿರೋ ತಪ್ಪನ್ನ ನಾನು ಸರಿ ಮಾಡಿದ್ದೀನಿ ನೀನು ಮಾಡಿರೋ ತಪ್ಪನ್ನ ಈಗಲಾದರೂ ಸರಿ ಮಾಡ್ಕೋತೀಯ ನೋಡು ಅಮ್ಮ ನೀನು ನನಗೆ ಅವಮಾನ ಮಾಡ್ತಿದ್ಯೋ ನೀನು ಏನಾದರೂ ಅನ್ಕೊಂಡಿಲ್ಲ ನನಗೆ ಬೇಜಾರಿಲ್ಲ ಒಬ್ಬ ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಏಯ್ ನಿಮಿಷ ನೀಲಾಂಬರಿ ಅವರು ಅವ್ರದ್ದು ತಪ್ಪಿಲ್ಲ ನಿಮಗೂ ಅವಮಾನ ಆಗಿಲ್ಲ ಇನ್ನು ಮುಂದೆ ನಾನು ಮಾತಾಡ್ತೀನಿ ಅಮ್ಮ ಏನಮ್ಮ ಮೋಸಮಿ ಹೋಗು ಅಂತ ಒಂದು ಮಾತು ಹೇಳಿದ ತಕ್ಷಣ ಇಷ್ಟು ವರ್ಷ ಬೆಳೆಸಿದ ಅಪ್ಪ ಅಮ್ಮನ ಬಿಟ್ಟು ಹೊಟ್ಬಿಡೋದ ನೀನ್ ಮಾಡಿದ್ ಸರಿನಾ ಹೇಳೋ ನೀನ್ ಮಾಡಿದ್ ಸರಿನಾ ನೀನ್ ಇಲ್ಲದೆ ಇರೋ ಆ ಮನೆಯಲ್ಲಿ ತಾವಿಬ್ರು ಪ್ರತಿ ಒಂದು ಕ್ಷಣನು ಯುಗದ ತರ ಕಳ್ಸಿದೀವಮ್ಮ ನಮಗಾಗಿರೋ ಇದೆ ನಮಗೆ ನಾವಿನ್ನು ಬದುಕಿರೋದೇ ತೊಡ್ತು ಕಣ
ನಾನು ಇಲ್ಲಿರೋ ವಿಷಯ ನಿಮಗೆ ಯಾರು ಹೇಳಿದ್ದು? ಇಂಥ ಸಮಯದಲ್ಲಿ ನಿನಗೆ ಇನ್ಯಾರು ಸರಿ ಅನ್ನಿಸ್ತಾರೆ ಮೌಸ್ಮಿ? ನೀನು ಇಲ್ಲಿರ್ತೀಯ ಅಂತ ಯಾರು ಬೇಕಾದರೂ ಊಹೆ ಮಾಡಬಹುದು. ಅಮ್ಮ, ನೀನು ಮಾಡಬೇಕಾಗಿರೋ ಅನಾಹುತನ ಮಾಡಾಗಿದೆ. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರು. ಇದು ಆ ತಾಯಿ ಮಗಳಿಗೆ ಸೇರಿದ ವಿಚಾರ. ಅಹಲ್ಯ ವಜ್ರಮುನಿ ಗೌಡ್ರೆ, ನಿಮ್ಮ ಮಗಳು ನಿಮ್ಮ ಮುಂದೆ ನಿಂತಿದ್ದಾಳೆ. ನೀವು ಅವಳಿಗೇನು ಪ್ರಶ್ನೆ ಕೇಳಬೇಕೋ ಕೇಳಬಹುದು. ಹಾಗೆ ಅವಳು ನಿಮ್ಮ ಜೊತೆ ಬರ್ತೀನಿ ಅಂದರೆ ಕರ್ಕೊಂಡು ಹೋಗ್ಬೋದು. ಬಾ ಮಗಳೇ, ಮನೆಗೆ ಹೋಗೋಣ. ನೀನು ನಮ್ಮ ಜೊತೆಯಲ್ಲಿಲ್ಲದೆ ನಮಗೆ ನೆಮ್ಮದಿನೇ ಇಲ್ಲ. ಬಾ ಬಾ ಹೋಗೋಣ. ಬೇಬಿ ಬೇಬಿ, ಕರೀತಾ ಇರೋದು ನಿಮ್ಮಮ್ಮ. ನೋಡು, ನಾವೆಲ್ಲ ಇದ್ದು ನೀನು ಇಲ್ಲಿರೋದು ಚೆನ್ನಾಗಿರಲ್ಲಮ್ಮ. ಬಾ ಬಾ ಬೇಬಿ, ಬಾ ಮನೆಗೆ ಹೋಗೋಣ. ಯಾಕೆ ಮೌಸ್ಮಿ, ಯಾಕೆ ನೀನು ಹೀಗೆ ಮಾತಾಡ್ದೆ ನಿಂತಿದ್ಯಾ? ಯಾಕೆ ಇಷ್ಟೊಂದು ಹಠ ಸಾಧಿಸ್ತಿದ್ಯಾ? ನೀನು ಈ ರೀತಿ ಹಠ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಹೇಳು? ಈ ಹಠದಿಂದ ನಿನ್ನ ತಾಯಿಯಿಂದ ದೂರ ಆಗ್ಬೇಕಾ? ಬೇಡ ಮೌಸ್ಮಿ, ಹಠ ಬಿಟ್ಬಿಡು, ಮನೆಗೆ ಹೋಗೋಣ ಬಾ. ಐ ಆಮ್ ಸಾರಿ ಮಾಮ್, ನಾನು ಮನೆಗೆ ಬರಲ್ಲ, ಇಲ್ಲೇ ಇರ್ತೀನಿ. ನಾನು ಓದ್ಲಿ ಅಂತ 2 ವರ್ಷ ನನ್ನ ಯು ಕೆ ಕಳಿಸಿದ್ರಲ್ಲ, ಅವಾಗ ನೀವು ನನ್ನ ಬಿಟ್ಟಿರ್ಲಿಲ್ವಾ? ಈಗಲೂ ಹಾಗೆ ಅಂದ್ಕೊಳ್ಳಿ. ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀನಿ, ಚೆನ್ನಾಗಿರಲಿ ಅಂತ ಹಾರೈಸಿ. ನಿಮ್ಮ ಪಾಡಿಗೆ ನೀವಿರಿ. ಬೇಬಿ, ಯಾಕೆ ಬೇಬಿ, ಯಾಕೆ ನೀನು ನಿನ್ನ ತಾಯಿ ಹತ್ರ ಇಷ್ಟೊಂದು ನೇರವಾಗಿ, ನಿಷ್ಠುರವಾಗಿ, ಕಠೋರವಾಗಿ ಮಾತಾಡ್ತಿದ್ಯಾ? ಬೇಬಿ, ನಿನ್ನ ಈ ಮಾತುಗಳಿಂದ ಅಹಲ್ಯ ಮನಸ್ಸಿಗೆ ಎಷ್ಟೊಂದು ನೋವಾಗತ್ತೆ ಅಂತ ನಿಂಗೇನಾದ್ರು ಗೊತ್ತಿದ್ಯಾ? ಯಾಕೆ ಬೇಬಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಇದೇ ನಾನು ಬೇಡ ಅನ್ನೋದು, ಇದಕ್ಕೋಸ್ಕರನೇ ನಾನು ನಿಮ್ಮಿಂದ ದೂರ ಇರೋದು. ನನ್ನಿಷ್ಟು ವರ್ಷ ಜೀವನದಲ್ಲಿ ನಾನು ಯಾವತ್ತೂ ಗಟ್ಟಿಯಾದ ನಿರ್ಧಾರ ತಗೊಂಡವಳೆ ಅಲ್ಲ. ಆದರೆ ಇವತ್ತು ಒಂದು ನಿರ್ಧಾರ ತಗೊಂಡಿದ್ದೀನಿ, ಅದನ್ನು ಸಾಧಿಸಲೇಬೇಕು ಅಂತ ತೀರ್ಮಾನನೂ ಮಾಡ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ನೀವು ನಿಮ್ಮ ಕಣ್ಣೀರಿಂದನೇ ನನ್ನ ಕರಗಿಸ್ಬಿಡ್ತೀರಾ? ನಾನು ಸೋತು ಹೋಗ್ತೀನಿ, ಹೆಲ್ಪ್ಲೆಸ್ ಆಗಿ ಹೋಗ್ತೀನಿ, ಆಮೇಲೆ ಜೀವನ ಪೂರ್ತಿ ಇದೇ ಕೊರಗಲ್ಲಿ ಕೊರಗಬೇಕಾಗುತ್ತೆ. ಇದೆಲ್ಲ ನಿಮಗೆ ಬೇಕಾ? ನನ್ನ 2ನೇ ಮಗಳಿಗೆ ಮಾಟ ಮಂತ್ರ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದಾಳೆ. ಅದ್ರ ಫಲನೇ ನಿನ್ನೆ ರಾತ್ರಿ ಅವಳು ಸಾಯೋದಕ್ಕೆ ಹೋಗಿದ್ದು. ಈಗ ಆಗ್ತಿರೋದು 2ನೇ ಸಲ. ಈ ವಿಚಾರನ ನಾನು ನನ್ನ ಮಗಳಿಗೆ ಬಿಡಿಸಿ ಹೇಳಿದ್ರೆ ಅವಳು ನೇರವಾಗಿ ಆ ನೀಲಾಂಬರ ಜೊತೆ ಹೊಡೆದಾಡಕ್ಕೆ ಹೋಗ್ತಾಳೆ. ಬುದ್ಧಿ ಹೇಳಿದ್ರಲ್ಲ, ಆದ್ರೂ ನಿಮ್ ತಲೆ ಹೋಗ್ಲಿಲ್ವಲ್ಲ ಆ ಸಂತೋಷಕ್ಕ?
ಅಲ್ಲ, ಅಮ್ಮ ನಿಮ್ಮನ್ನೇ ಮದುವೆ ಆಗು ಅಂತ ಹೇಳೋದ್ರಲ್ಲ ಆ ಸಂತೋಷ. ಅವರು ಇವತ್ತು ಆ ರೀತಿ ಹೇಳಿದಾಗ ಖುಷಿಯಾಗಿದ್ದರೋ ಇಲ್ಲೋ ಅಂತ ತಾವು ಕೇಳೋದಿಲ್ವಾ? ಅದರ ಅವಶ್ಯಕತೆ ಇಲ್ಲ. ಅಮ್ಮ ನಿಮ್ಮನ್ನೇ ಮದುವೆ ಆಗು ಅಂತ ಹೇಳೋದು ನಿಜ, ಆದರೆ ಅವಳಿಗೆ ಮಾತನ್ನ ಸಂತೋಷವಾಗಿ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಸ್ವಲ್ಪ ದಿನ ಕಳೆದ್ರೆ ಅವಳು ಅವಳ ಮನಸ್ಸನ್ನ ಬದಲಾಯಿಸ್ಬೋದು. ಸದ್ಯ ಅವಳಿಗೆ ಮದುವೆಗೆ ಒಪ್ಪಿಗೆ ಕೊಟ್ಲಲ್ಲ, ಅಷ್ಟು ಸಾಕು. ವಾಟ್ ಎ ಪಿಟಿ, ವಾಟ್ ಎ ಟ್ರಾಜಿಡಿ. ನೋಡ್ತಾ ಇದ್ರೆ ಒಂದ್ ಕಡೆ ಅಯ್ಯೋ ಅನಿಸ್ತಿದೆ, ಒಂದ್ ಕಡೆ ಸಿಟ್ಟು ಬರ್ತಿದೆ. ಬೇಡವೇ ಬೇಡ ಅಂತಿದ್ದಮ್ಮ ಇದ್ದಕ್ಕಿದ್ದಾಗೆ ನಿರ್ಧಾರ ಬದಲಾಯಿಸಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡೋಷ್ಟು ಕನಿಷ್ಠ ಕಾಮನ್ ಸೆನ್ಸ್ ನಿನ್ನಲ್ಲಿ ಇಲ್ಲವಲ್ಲ ಶ್ರಾವಣಿ. ಇದರಲ್ಲಿ ಕಾಮನ್ ಸೆನ್ಸ್ ಏನ್ ಬಂತು? ನಾನು ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಮನೆ ಬಿಟ್ಟು ಬಂದಿದ್ದೀನಿ, ಅವಳಿಂದ ರಾತ್ರಿ ಎಲ್ಲ ದೂರ ಇದ್ದೀನಿ. ಇದು ಹೀಗೆ ಮುಂದುವರಿಯೋದು ಬೇಡ ಅಂತ ಅಮ್ಮ ಈ ನಿರ್ಧಾರ ತಗೊಂಡಿದ್ದಾಳೆ ಅಷ್ಟೇ. ಅಲ್ಲ, ನಿನ್ ತಂಗಿ ರಾತ್ರಿ ಎಲ್ಲ ತಿರುಗಾಡಿ ಸಾಯೋ ಸ್ಥಿತಿಗೆ ಹೋಗಿದ್ದಾಳಲ್ಲ ಆ ಕಾರಣಕ್ಕೆ. ಓ ನಿಜ, ಅದು ನಿಜವಾಗ್ಲೂ ನೋವಿನ ವಿಚಾರ. ಅವಳಿಗೆ ಇದ್ದಕ್ಕಿದ್ದಾಗೆ ನಿದ್ದೆಯಲ್ಲಿ ನಡೆಯುವಂತ ಕಾಯಿಲೆ ಹೇಗ್ ಬಂತು ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಬಿಟ್ಕೊಂಡು ನಾನು ಮನೆಗೆ ಹೋಗ್ತೀನಿ, ಅವಳಿಗೆ ಏನಾಯ್ತು ಏನ್ ಪ್ರಾಬ್ಲಮ್ ಅಂತ ವಿಚಾರಿಸ್ತೀನಿ. ಸಾಧ್ಯವಾದ್ರೆ ಅವಳನ್ನ ಕರ್ಕೊಂಡು ಸೈಕಾಲಜಿಸ್ಟ್ ಹತ್ರನು ಹೋಗಿ ಬರ್ತೀನಿ. ಈ ಕಾಯಿಲೆನ ಅವಳಿಂದ ಸಾಲ್ವ್ ಮಾಡಕ್ ಆಗಲ್ಲ. ಹಾಗಂತ ನಿಮ್ಮ ಅಮ್ಮ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅವರು ಸಾವಿರ ಹೇಳ್ತಿರ್ತಾರೆ, ಬಹುಶಃ ನಾನಲ್ಲಿ ಇದನ್ನಲ್ಲ ಅಂತ ಅವಳು ನನ್ನ ನೋಡೋದಕ್ಕೆ ಅರ್ಧ ರಾತ್ರಿ ನಿದ್ದೆಯಿಂದ ಎದ್ದು ಹೋಟ್ಲು ಅಂತಾನು ಹೇಳ್ತಾರೆ. ಆದ್ರೆ ಇದಕ್ಕೆ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ತಾನೆ? ಇದು ನನ್ನ ಮನೆ ಪ್ರಾಬ್ಲಮ್, ನಾನು ನಿಮಗಿಂತ ಹೆಚ್ಚಾಗಿ ಚಿನ್ನಕ್ಕಿಂತನೂ ಹೆಚ್ಚಾಗಿ ನಾನು ನನ್ನ ತಾಯಿ ತಂಗಿನ ಹೆಚ್ಚು ಪ್ರೀತಿಸ್ತೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನನ್ನ ಜವಾಬ್ದಾರಿ, ನೀವೇ ಅದರ ಬಗ್ಗೆ ಯೋಚನೆ ಮಾಡ್ತೀರಾ? ಹೌದು ಸರ್, ನನ್ನ ಮುಂದಿನ 40 ವರ್ಷಗಳ ಸಂಬಂಧನ ನಾನು ಈಗ ಕಟ್ಕೊಳ್ಳಕ್ಕೆ ಹೊರಟಿದ್ದೀನಿ. ಆದರೆ ಇದು ಹಿಂದಿನ 22 ವರ್ಷಗಳ ಸಂಬಂಧ, ಗಟ್ಟಿಯಾಗಿದೆ, ಇದ್ದೇ ಇರುತ್ತೆ. ಇದೇ ನಿನ್ನಲ್ಲಿ ನನಗೆ ಇಷ್ಟ ಆಗಿರೋ ಶ್ರಾವಣಿ, ನೀನು ಏನ್ ಮಾಡ್ತಿ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನ ಹೇಗ್ ಸಮರ್ಥಿಸ್ಕೊಳ್ಳೋದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಿನಗ್ ಗೊತ್ತಾಗ್ಬೇಕಾಗಿರೋ ವಿಷಯ ತುಂಬಾ ಇದೆ ಶ್ರಾವಣಿ, ತುಂಬಾ ಇದೆ. ಅದಾದ್ಮೇಲೆ ನೀನ್ ಎಷ್ಟು ನುಂದ್ಕೊಂತೀಯೋ ಅಂತ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ. ನೀವೇನ್ ಹೇಳ್ತಿರೋ ನಂಗೆ ಅರ್ಥ ಆಗ್ತಿಲ್ಲ. ಬೇಡ, ನೀನು ಕೇಳ್ಬೇಡ. ತಾಯಿ ಆಡ್ತಿದ್ ಮಾತನ್ನು ಕೇಳಿದ್ರೆ ನನಗೆ ಹಾಗೆ ಅನಿಸ್ತಾ ಇತ್ತು. ಹೋಗು, ನಿಮ್ಮ ತಾಯಿ ಹತ್ರ ಹೋಗಿ ಮಾತಾಡು, ಆಮೇಲೆ ನಿಮ್ಮ ಜೀವನ ನಿನ್ನ ನಿರ್ಧಾರ. ಮತ್ತೆ ಯಮನ್ ಜೊತೆ ಗಲಾಟೆ ಶುರು ಮಾಡ್ಬೇಕು. ಎಲ್ರು ಅವ್ರ ಮೂಗಿನ ನೆರಕ್ಕೆ ಮಾತಾಡ್ತಾ ಇದ್ರೆ ಎದುರಿಗಿರೋರು ಏನ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ದೇವರಿ, ಶ್ರಾವಣಿ ಎಲ್ಲಮ್ಮ, ಶ್ರಾವಣಿ ಎಲ್ಲಿ? ದೇವರಿ, ದೇವರಿ, ಶ್ರಾವಣಿ ಎಲ್ಲಿ? ನಾನು ಈಗಲೇ ಅವಳನ್ನು ನೋಡ್ಬೇಕಮ್ಮ. ಯಾಕಮ್ಮ ಮತ್ತೆ ಮತ್ತೆ ಅದೇ ವಿಷಯ ಹೇಳ್ತಾ ಇದ್ದೀರಾ? ದಯವಿಟ್ಟು ಅವಳ ಪಾಡಿಗಳನ್ನ ಬಿಟ್ಬಿಡಿ. ದೇವರಿ, ನಿನ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನಿನ್ ಮಗಳನ್ನ ಕಳಿಸಿ ನನ್ ಮಗನ ಉಳಿಸ್ಕೊಡಮ್ಮ. ನಾನು ಕೈ ಮುಗಿದು ಕೇಳ್ಕೊತೀನಿ ಅಮ್ಮವ್ರೇ, ನನ್ ಮಗಳನ್ನ ನನಗೆ ಉಳಿಸ್ಕೊಡಿ, ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡಿ. ಅಯ್ಯೋ ದೇವರಿ, ನೀನ್ ಸಮಸ್ಯೆ ತಿಳಿದೆ ಮಾತಾಡ್ತಾ ಇದ್ಯಾ? ಆ ನೀಲಾಂಬರಿ ನನ್ ಮಗನ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದಾಳೆ.
ಅವನನ್ನ ನೀಲಾಂಬರಿಯಿಂದ ಕಾಪಾಡಬೇಕು ಅಂತಂದ್ರೆ ಈಗಿಂದೀಗಲೇ ಶ್ರಾವಣಿನ ಕರ್ಕೊಂಡು ಬಾ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನನ್ನ ಮಗಳನ್ನ ನೀಲಾಂಬರಿಯಿಂದ ಕಾಪಾಡ್ಕೋಬೇಕು ಅಂದ್ರೆ ನಾನು ಶ್ರಾವಣಿನ ನಿಮ್ಮ ಜೊತೆ ಕಳಿಸಬಾರ್ದಮ್ಮ. ಆ ನೀಲಾಂಬರಿಗೆ ಬೇಕಾಗಿರೋದು ಇದೆ. ನನ್ನ ಮಗಳು ನಿಮ್ಮಿಂದ ದೂರ ಇರಬೇಕು. ನೀನು ಏನು ಯೋಚನೆ ಮಾಡ್ತಾ ಇದ್ದೀಯ ದೇವೇರಿ? ದಯವಿಟ್ಟು ನನ್ನ ಮಾತು ಕೇಳು. ನೋಡು, ಇವತ್ತು ನನಗೆ ಆಗ್ತಾ ಇರೋ ಅನ್ಯಾಯ ನಾಳೆ ನಿನಗೂ ಆಗ್ಬೋದು. ಆಗ್ಬೋದು ಏನು? ಆಗ್ತಾ ಇದೆ ಅಮ್ಮೋರೆ, ಆಗ್ತಾ ಇದೆ. ನನ್ನ ಎರಡನೇ ಮಗಳು ಸಾಯ್ತಾ ಇದ್ದಾಳೆ. ನಮಗೆ ಅವಳ ಜೀವನ ಮುಖ್ಯ. ದೇವೇರಿ ದೇವೇರಿ, ನೋಡು, ನನ್ನ ಗಂಡ ಎದೆ ಇಟ್ಕೊಂಡು ಕುಸ್ತು ಬಿದ್ದಾಗ್ಲು ನಾನು ಇಷ್ಟು ಧೈರ್ಯ ಇಟ್ಟಿರ್ಲಿಲ್ಲ. ಆದ್ರೆ ಇವತ್ತು ನನ್ ಮಗ ಅಲ್ಲ ನಿನ್ನ ಮಗ ಅನ್ಕೋ ದೇವೇರಿ. ಸರಿ.